ನಮ್ಮ ನ್ಯೂಸ್ 14 ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಮಾಡ್ಕೊಳ್ಳಿ, ನಿರಂತರ ಸಂಪರ್ಕದಲ್ಲಿರಿ. ಸ್ನೇಹಿತರೆ, ಕೋವಿಡ್ನ ಬಿಕ್ಕಟ್ಟು ಸಮಾಜದಲ್ಲಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಚಿಕಿತ್ಸೆ ಕಂಡುಹಿಡಿಯುವ ಸಲುವಾಗಿ ಸಮಾಜದಲ್ಲಿ ಏನೆಲ್ಲ ಅವಾಂತರಗಳಾಗುತ್ತವೆ, ಈ ಸಂದರ್ಭವನ್ನ ಕೆಲ ನಕಲಿಗಳು ಔಷಧಿ ಕಂಡುಹಿಡಿದಿದ್ದೇವೆ ಎಂದು ಜನರಿಗೆ ವಂಚಿಸುತ್ತಿವೆ. ಸರ್ಕಾರ ಕೋವಿಡ್ 19 ಔಷಧಿ ಕಂಡುಹಿಡಿಯುವ ನೆಲೆಯಲ್ಲಿ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಎಂದು ಹಿರಿಯ ಪತ್ರಕರ್ತ ಸಾಮಾಜಿಕ ಚಿಂತಕ ಸಿಎಸ್ ದ್ವಾರಕನಾಥ್ ಅವರು ತಮ್ಮ ಚಿಂತನೆಗಳನ್ನ ಹೀಗೆ ಪ್ರತಿಪಾದಿಸಿದ್ದಾರೆ. ಗೆಳೆಯರೇ, ಕೊರೋನಾ ಸೋಂಕಿತ ಅಥವಾ ರೋಗದ ಸಮಸ್ಯೆ ಆರಂಭವಾದಾಗಿನಿಂದ ನೋಡುತ್ತಲೇ ಇದ್ದೇವೆ. ಕೊರೋನಾ ರೋಗದ ಮೂಲ, ಅದರ ಆಳ, ಅದರ ಲಕ್ಷಣಗಳು ಅರಿಯುವ ಮುಂಚೆಯೇ ನಮ್ಮಲ್ಲಿ ರೋಗಕ್ಕೆ ಅನೇಕ ಔಷಧಿಗಳು ಆರಂಭವಾಗಿಬಿಟ್ಟವು. ಬಾಬಾ ರಾಮದೇವ್ನಿಂದ ಹಿಡಿದು ಸ್ಥಳೀಯ ನಾಟಿ ಔಷಧಿ ನೀಡುವ ಅಳಲೇಕಾಯಿ ವೈದ್ಯರವರೆಗೂ ಸಾಲು ಸಾಲಾಗಿ ದೇಸಿ ಔಷಧಿಗಳು ರೋಗದ ಭಯದಿಂದಾಗಿ ಮೊದಲೇ ದುರ್ಬಲವಾಗಿದ್ದ ನಮ್ಮ ಮನಸ್ಸನ್ನ ಮುತ್ತತೊಡಗಿದವು. ಅನೇಕರು ಸರ್ಕಾರಕ್ಕೆ ತಮ್ಮ ಔಷಧಿ ಕೊಟ್ಟು ಅದನ್ನ ಕೊಳ್ಳಲು ಒತ್ತಾಯಿಸಿದರು. ಸದರಿ ಔಷಧಿಗಳ ಸುತ್ತಲೂ ರೋಚಕ ಕಥೆಗಳನ್ನು ಕಟ್ಟಿ ಅದನ್ನ ಕೊಂಡಾಡತೊಡಗಿದರು. ಈ ಔಷಧ ಅಷ್ಟೊಂದು ಜನರ ಕೊರೋನಾ ವಾಸಿ ಮಾಡಿತ್ತಂತೆ, ಇದು ಕೇವಲ 50 ರೂಪಾಯಿಯಂತೆ, ಸರ್ಕಾರಕ್ಕೆ ಈ ಔಷಧ ತೆಗೆದುಕೊಳ್ಳಲು ಏನ್ ರೋಗ, ಇವರಿಗೆ ಈ ಔಷಧಿ ಕೊಂಡರೆ ಕಿಕ್ ಬ್ಯಾಕ್ಸ್ ಬರಲ್ಲ, ಅಲೋಪತಿ ಇಂಗ್ಲಿಷ್ ಔಷಧ ಕೊಂಡರೆ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಮುಂತಾಗಿ ತಲೆಗೊಂದರಂತೆ ಮಾತನಾಡತೊಡಗಿದರು. ಸದರಿ ಔಷಧಿಗಳಿಗೆ ಆಯುರ್ವೇದಿಕ್, ಹೋಮಿಯೋಪತಿ, ಯುನಾನಿ, ನಾಟಿ, ದೇಸಿ ಮುಂತಾಗಿ ಹೆಸರಿಡುತ್ತಾರೆ. ನಿಜ ಸ್ನೇಹಿತರೆ, ನಿಜ, ನಮಗೆ ಆಯುರ್ವೇದದಂತಹ ಪ್ರಾಚೀನ ಔಷಧ ಪದ್ಧತಿಗಳಿವೆ. ಇದು ಇಂದು ವೈಜ್ಞಾನಿಕವಾಗಿಯೂ ಗುರುತಿಸಲ್ಪಡುತ್ತಿದೆ. ನಮ್ಮ ಪೂರ್ವಿಕರು ಆಯುರ್ವೇದ ಚಿಕಿತ್ಸೆ ಪಡೆದೆ ಅನೇಕ ರೋಗಗಳನ್ನ ವಾಸಿ ಮಾಡಿಕೊಂಡಿದ್ದಾರೆ. ನಾವು ಅದನ್ನ ಗೌರವಿಸೋಣ, ಆದರೆ ಅದನ್ನ ಓರೆಗೆ ಹಚ್ಚಿ ನೋಡೋಣ. ನಮ್ಮ ಸುಡುಗಾಡು ಸಿದ್ಧರು ಸೇರಿದಂತೆ ಮುಂತಾದ ಅನೇಕ ಅಲೆಮಾರಿ ಸಮುದಾಯಗಳು ಪಾರಂಪರಿಕವಾಗಿ ಅನೇಕ ರೋಗಗಳಿಗೆ ಚಿಕಿತ್ಸೆ ನೀಡುತ್ತಲೇ ಬಂದಿದ್ದಾರೆ. ಇವು ಮನುಷ್ಯರ ಅನೇಕ ರೋಗಗಳನ್ನ ವಾಸಿ ಮಾಡಿವೆ ಕೂಡ. ಇಂತಹ ಹಳೆ ಕಾಲದ ಚಿಕಿತ್ಸೆ ನೀಡುವವರನ್ನ ನಾವು ಅಳಲೇಕಾಯಿ ಪಂಡಿತರು ಎಂತಲೂ ಕರೆದಿದ್ದೇವೆ, ತಮಾಷೆ ಮಾಡಿದ್ದೇವೆ. ಇವರು ಬಡವರಾದ್ದರಿಂದ ಗೇಲಿಗೂ ಒಳಗಾಗಿದ್ದಾರೆ. ಬೀದಿ ಬದಿಯಲ್ಲಿ ಔಷಧಿ ಮಾರುವ ನಮ್ಮ ಬಡ ಅಲೆಮಾರಿ ಚಿಕಿತ್ಸಕರನ್ನ ನಿಮ್ಮ ಈ ಔಷಧಿ ಇಂತಹ ನಿರ್ದಿಷ್ಟ ಕಾಯಿಲೆಯನ್ನ ಹೇಗೆ ವಾಸಿ ಮಾಡುತ್ತೆ ಅಂದರೆ, ಅವರು ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಪೂರ್ವಿಕರು ಇಂತಹ ಕಾಯಿಲೆಗೆ ಇಂತಹ ಔಷಧಿ ಅಂತ ಹೇಳಿದ್ದರು, ನಾವು ಮುಂದುವರಿಸಿದ್ದೇವೆ ಅಷ್ಟೇ ಎಂದು ಮುಗ್ಧವಾಗಿ ಹೇಳುತ್ತಾರೆ. ಆದರೆ ರಾಮದೇವ್ ಮತ್ತವರಂತಿರುವ ಕೋಟ್ಯಾಧಿಪತಿಗಳಾದ ಸರ್ಕಾರದ ಕೃಪಾ ಕಟಾಕ್ಷದಲ್ಲಿರುವ ವೈದ್ಯರಿಗೆ ನಮ್ಮ ಅಲೆಮಾರಿಗಳಿಗಿರುವ ಕನಿಷ್ಠ ಪ್ರಾಮಾಣಿಕತೆ ಇಲ್ಲ. ತಮ್ಮ ಅಜ್ಞಾನವನ್ನ ಅವರು ಒಪ್ಪಿಕೊಳ್ಳುವುದೂ ಇಲ್ಲ, ಬದಲಿಗೆ ಬಾಯಿಗೆ ಬಂದಂತೆ ವಿತಂಡವಾದ ಮಂಡಿಸುತ್ತಾರೆ. ನಿಜ ಅರ್ಥದಲ್ಲಿ ನೋಡಿದರೆ ರಾಮದೇವರಂತಹ ಚಿಕಿತ್ಸಾ ಪರಂಪರೆಯ ಜ್ಞಾನ ನಮ್ಮ ಬೀದಿ ಬದಿಯ ಅಲೆಮಾರಿಗಳ ಜ್ಞಾನಕ್ಕಿಂತಲೂ ಯಾವ ರೀತಿಯಲ್ಲೂ ಮಿಗಿಲಾದುದಲ್ಲ. ನಮ್ಮ ಸಂತೋಷ ಗುರುಜಿಯಿಂದ ಹಿಡಿದು ಗಿರಿಧರ ಕಜೆ ಮುಂತಾಗಿ ಅನೇಕರು ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ದೇಸಿ ಮುಂತಾದ ಹೆಸರಲ್ಲಿ ಕೊರೋನಾಗೆ ಔಷಧಿ ಕೊಟ್ಟು ವಾಸಿಯಾದ ಬಗ್ಗೆ ಅನೇಕ ಉದಾಹರಣೆಗಳನ್ನ ನೀಡುತ್ತಿದ್ದಾರೆ. ಇದು ನಿಜವೂ ಇರಬಹುದು, ಆದರೆ ಸರ್ಕಾರ ಯಾಕೆ ಇಂಥದ್ದನ್ನ ಖರೀದಿಸಿ ಜನರಿಗೆ ನೀಡುತ್ತಿಲ್ಲ ಎಂಬುದು ಈಗ ಪ್ರಶ್ನೆಯಾಗಿದೆ. ನಾವು ಶಾಲೆಯಲ್ಲಿ ಸಾಮಾನ್ಯ ವಿಜ್ಞಾನ ಕಲಿಯುವಾಗ ನಮ್ಮೆಲ್ಲರಿಗೂ ನೆನಪಿರುವಂತೆ ನಮಗೆ ಎಕ್ಸ್ಪೆರಿಮೆಂಟ್, ಅಬ್ಸರ್ವೇಷನ್ ಅಂಡ್ ಇನ್ಫರೆನ್ಸ್ ಎಂಬ ವೈಜ್ಞಾನಿಕ ಮೂಲ ತತ್ವವನ್ನ ನಮ್ಮ ವಿಜ್ಞಾನದ ಮೇಷ್ಟ್ರು ವಿವರಿಸುತ್ತಿದ್ದರು. ಅಂದರೆ ಯಾವುದೇ ಪ್ರಯೋಗವನ್ನ ಮಾಡಿ ಅದನ್ನ ಗಮನವಿಟ್ಟು ಅವಲೋಕಿಸಿ ನಂತರ ತರ್ಕದಿಂದ ಅಂತಿಮ ತೀರ್ಮಾನಕ್ಕೆ ಬರಬೇಕು ಎಂಬುದು ವಿಜ್ಞಾನದ ಮೂಲ ತತ್ವ. ಇದರ ಹಿನ್ನೆಲೆಯಲ್ಲಿಯೇ ಅಲೋಪತಿಯ ಔಷಧಿಗಳನ್ನ ಕಂಡುಹಿಡಿಯುವ ತಜ್ಞರು ಮೂಲತಃ ಸಂಶೋಧಕರಾಗಿರುತ್ತಾರೆ. ಯಾವುದೇ ರೋಗದ ರೋಗಾಣು ಅಥವಾ ವೈರಾಣುಗಳನ್ನ ತೆಗೆದು ಅದನ್ನ ಮಣಿಸಬಹುದಾದ ರಾಸಾಯನಿಕ ಔಷಧಿಗಳನ್ನ ಪ್ರಯೋಗಶಾಲೆಯಲ್ಲಿ ಪ್ರಯೋಗಿಸುತ್ತಾರೆ. ಅದನ್ನ ಅನೇಕ ರೀತಿಗಳಲ್ಲಿ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ತರ್ಕಿಸಿ ಬೇರೆ ಬೇರೆ ಔಷಧಿಗಳೊಂದಿಗೆ ಪ್ರಯೋಗ ಮಾಡಿ ಒಂದು ಕಾಂಬಿನೇಷನ್ ರೂಪಿಸುತ್ತಾರೆ. ಇದನ್ನ ಗಿನಿಪಿಗ್ಸ್ ಮೇಲೆ ಪ್ರಯೋಗಿಸಿ ತಿಂಗಳು ವರ್ಷಾನುಗಟ್ಟಲೆ ಗಂಭೀರವಾಗಿ ಗಮನಿಸುತ್ತಾ ಅವಲೋಕಿಸುತ್ತಾರೆ. ನಂತರ ಅದರ ಸಾಧಕ ಬಾಧಕಗಳನ್ನ ಪರಿಶೀಲಿಸುತ್ತಾರೆ. ಇವೆಲ್ಲವೂ ವಸ್ತುನಿಷ್ಠವಾಗಿ ವೈಜ್ಞಾನಿಕವಾಗಿ ಸಾಬೀತಾದ ಮೇಲಷ್ಟೇ ಜನರಿಗೆ ನೀಡುತ್ತಾರೆ. ಈ ವೈಜ್ಞಾನಿಕ ಹಿನ್ನೆಲೆಯಿಂದ ಬಂದ ಔಷಧಿಗಳನ್ನು ಮಾತ್ರ ಸರ್ಕಾರ ಖರೀದಿಸುತ್ತದೆ. ಈ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರುತ್ತೆ, WHO ಗಮನವಿರುತ್ತೆ.
ಇಲ್ಲಿ ವಿಜ್ಞಾನಿಗಳ ಮತ್ತು ತಜ್ಞರ ಆಯ್ಕೆ ಸಮಿತಿಗಳಿರುತ್ತವೆ. ಇದೇ ಒಂದು ದೊಡ್ಡ ಪ್ರಕ್ರಿಯೆ. ಹೀಗಿರುವಾಗ ಟಿವಿ ಚಾನೆಲ್ಗಳಲ್ಲಿ ಹಣ ಕೊಟ್ಟು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಔಷಧಿಗಳ ಕುರಿತು ಪ್ರಚಾರ ಮಾಡುತ್ತಿರುವವರಿಗೆ ಇಂತಹ ಸತ್ಯಗಳು ಜೀರ್ಣವಾಗುವುದು ಕಷ್ಟ. ಇವರು ಪ್ರತಿಪಾದಿಸುವ ಸದರಿ ಔಷಧಿ ಪಡೆದ ಒಬ್ಬ ರೋಗಿಗೆ ಪ್ರತಿಕೂಲ ಪರಿಣಾಮವಾದರೂ ಸಾಕು. ಈ ಔಷಧಿಗಳನ್ನ ಇಂದು ತಲೆಯ ಮೇಲೆ ಹೊತ್ತು ಮೆರೆಯುತ್ತಿರುವವರೇ ಅಂದು ಔಷಧಿ ಕೊಳ್ಳುವ ಸರ್ಕಾರಕ್ಕೆ ಕನಿಷ್ಠ ಜವಾಬ್ದಾರಿ ಬೇಡವೇ ಎಂದು ಬಾಯಿಗೆ ಬಂದಂತೆ ಸರ್ಕಾರವನ್ನ ತೆಗಳುತ್ತಾರೆ. ಪುಷ್ಪಕ ವಿಮಾನದ ತಾಂತ್ರಿಕತೆಯನ್ನ ಪ್ರಶ್ನಿಸದೇನೆ ಪುಷ್ಪಕ ವಿಮಾನ ಹಾರುವುದನ್ನ ನಂಬುವವರು ನಾವು. ಮೆಕ್ಸ್ ಮಿಷನ್ ನಿಂದ ಡ್ರೋನ್ ಮಾಡಿ ಹಾರಿಸುತ್ತೇವೆಂದರೂ ನಾವು ನಂಬುತ್ತೇವೆ. ಅನ್ನಕ್ಕೆ ಗತಿ ಇಲ್ಲದ ಸಂದರ್ಭದಲ್ಲಿ ಚಿನ್ನದ ರಸ್ತೆ ಹಾಕುತ್ತಾರೆಂದು ಯಾರು ಓಳು ಬಿಟ್ಟರೋ ಪ್ರಶ್ನಿಸದೆ ಅದನ್ನು ನಂಬಿ ಪ್ರಶಂಸಿಸುವವರು ನಾವು. ಇನ್ನು ಕೊರೋನಾಗೆ ಸಗಣಿ ಗಂಜಲದಿಂದ ಔಷಧಿ ತಯಾರಿಸಿ ಕೊಡುತ್ತೇವೆ ಎಂದರೆ ನಂಬದಿರಲು ಸಾಧ್ಯವೇ? ಜಗತ್ತಿನಾದ್ಯಂತ ವಿಜ್ಞಾನಿಗಳು ಕೊರೋನಾಗೆ ವ್ಯಾಕ್ಸಿನ್ ಕಂಡುಹಿಡಿಯಲು ತಮ್ಮ ಜೀವಗಳನ್ನೇ ಸವೆಯುತ್ತಾ ದುಡಿಯುತ್ತಿದ್ದಾರೆ. ಭಾರತದ ಬಯೋಕಾನ್ ಸಂಸ್ಥೆಗಳು ಕೂಡ ಗಂಭೀರವಾಗಿ ಈ ಪ್ರಯತ್ನದಲ್ಲಿವೆ. ಇವೆಲ್ಲ ವೈಜ್ಞಾನಿಕವಾಗಿ ಸಾಬೀತಾಗಿ ಬರಬೇಕಾಗಿರುವುದರಿಂದ ಹೊರಬರಲು ಸಮಯ ತೆಗೆದುಕೊಳ್ಳುತ್ತಿದೆ. ನಿಂತ ಗಡಿಯಾರವು ದಿನಕ್ಕೆರಡು ಸಲ ಸರಿಯಾದ ಸಮಯ ತೋರುವಂತೆ ಅಡ್ಡೇಟ್ ಮೇಲೆ ಗುಡ್ಡೇಟ್ ನಿಂದ ಸರ್ವ ರೋಗಕ್ಕೂ ಔಷಧ ಕಂಡುಹಿಡಿಯುವಷ್ಟು ಸುಲಭವಲ್ಲ. ಆದರೂ ಸತ್ಯವನ್ನ ಪ್ರಶ್ನಿಸಿ ಸುಳ್ಳನ್ನ ಪ್ರಶ್ನಿಸದೆ ಒಪ್ಪಿಕೊಳ್ಳುವಂತೆ ನಮ್ಮ ಮೆದುಳುಗಳು ಸದಾ ಸಿದ್ಧಗೊಂಡಿವೆ.